ಕಲಾಸಿಪ್ಪಳ್ಳಿ ಏಳು ಸಿನಿಮಾ ಪಿಕ್ಚರ್ ಬಿಫೋರ್ ರಿಲೀಸ್ ನಾನು ಹೇಳಿದ್ದೀನಿ ಇದು ಏಳು ಸಿನಿಮಾದಲ್ಲಿ ಕದ್ದಿದ್ದೀನಿ ಇದೊಂದು ಫ್ಲಾಪ್ ಪಿಕ್ಚರು ಅಂತ ತುಂಬ ಜನ ಹೇಳಿದ್ದಾರೆ ಸರ್. ದ್ವಾರಕೀಶನ್ನ ತುಂಬ ಬೇಜಾರು ಮಾಡ್ಕೊಂಡ್ರಂತೆ, ಏನೇ ಇದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಗುರುಕಿರಣ್ ಒಬ್ಬರೇ ಸರ್ ಫಸ್ಟ್ ಹೇಳಿದ್ದು. ಲೋಮಕ್ಕಳಲ್ಲಿ ಎರಡನೇ ವಾರಕ್ಕೆ ಸಿನಿಮಾದ ಯಾವ ಥಿಯೇಟ್ರಲ್ಲಿ ಸಿನಿಮಾ ಇರಲಿಲ್ಲ. ಕೃಷ್ಣ ಅವರು ಓಡಾಡಿ ನನಗೆ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ, ಇದು ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಾಗುತ್ತೆ. ಹೀರೋಯಿನ್ ಬಂದುಬಿಟ್ಟು ಅಕ್ಷಯ್ ಕುಮಾರ್ನ ಮದುವೆ ಆಗಕ್ಕೆ ಹೋಗ್ತಾ ಇರ್ತಾರೆ. ಶಾರುಖ್ ಖಾನ್ ಬಂದುಬಿಟ್ಟು ನಾನಿದ್ದೀನಿ ಬಾ ಅಂತ ಕರ್ಕೊಂಡ್ಬಂದು ಮದುವೆ ಆಗ್ತಾರೆ. ನಾವು ಸೋತಿದ್ದೀವಿ ಅಂತ ತಿಳ್ಕೊಂಡ್ರೇ ಗೆಲ್ಲಕ್ಕೆ ಸಾಧ್ಯ ಸರ್. ನಾವು ಸೋತಿರೋದಕ್ಕೆ ಮತ್ತು ನಮ್ಮ ಸೋಂಬೇರಿತನಕ್ಕೆ ಬೇರೆ ಇದಕ್ಕೇನಕ್ಕೆ ಉದಾಹರಣೆಯಾಗಿ ಮಾಡ್ಕೋತಾ ಇದ್ದೀರಾ? ಅಲ್ಲ, ಈಗಿನ ಒಂದು ಪ್ರಶ್ನೆ ಹುಟ್ಟುಕೊಳ್ಳೋದೇನು ಗೊತ್ತಾ? ಈಗ ಈಗ ಸಂದರ್ಭ, ಇವತ್ತಿನ ಸಂದರ್ಭಕ್ಕೆ ನೋಡಿ, ನೀವು ಹೇಳ್ತಿದ್ದೀರಿ, ನಾವು ಹೇಳ್ತಾ ಬಂದಿದ್ದೇವೆ. ವರ್ಷದಲ್ಲಿ ಒಂದು ಅಥವಾ ಎರಡು ಬಹುಕೋಟಿ ಸಿನಿಮಾಗಳು ಗೆದ್ದರೆ ಸಾಲದು. ಮಧ್ಯಮ ತರಗತಿಯ, ಕೆಳಮಧ್ಯಮ ತರಗತಿಯ ಸಿನಿಮಾಗಳು ಗೆಲ್ಲಬೇಕು. ಕಡಿಮೆ ಬಜೆಟ್ಟಿನ ಸಿನಿಮಾ, ಹೊಸಬರ ಸಿನಿಮಾ, ಹೊಸ ಕ್ರಿಯಾಶೀಲವಾಗಿ ಬಂದಂಥ ಕೆಲವು ನಿರ್ದೇಶಕರ, ನಿರ್ಮಾಣ ಮಾಡಿದವರ ಸಿನಿಮಾಗಳು ಗೆಲ್ಲಬೇಕು ಅಂತ. ಆದರೆ ಈಗ ಅವರು ಬಿಡುಗಡೆಗೆ ಒದ್ದಾಡ್ತಾ ಇದ್ದಾರೆ, ಥಿಯೇಟ್ರ್ಗಳು ಸಿಕ್ಕದೆ ಒದ್ದಾಡ್ತಾ ಇದ್ದಾರೆ. ಈ ಥಿಯೇಟ್ರ್ ಮಾಫಿಯಾದಲ್ಲಿ ಅಂತೂ ಅವ್ರಿಗೆ ಒಳಗೆ ನುಗ್ಗಲಿಕ್ಕೂ ಆಗ್ತಾಯಿಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಅಂತ ಅನಿಸ್ಕೊಂಡದ್ದೇ ಯಾವುದೂ ವಾರದ ಆಚೆ ನಿಂತ ದಾಖಲೆಗಳಿಲ್ಲ. ಇದು ಹೀಗೆ ಮುಂದುವರೆದ್ರೆ ಏನು ಕತೆ ಸರ್? ಅವಲ್ಲಿ ನಿಮಗೆ ಒಂದು ಮಾತಂದರೆ, ಪಶ್ಚಾಂಕ್ ರಾಜುನೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬಿಟ್ಟು. ಈಗ ಆ ಸಿನಿಮಾ ಗೆಲ್ತಲ್ಲ ಸರ್, ಆ ಸಿನಿಮಾ ಆ ಸಿನಿಮಾ ಗೆದ್ದಾಗ ಬೇಕಾದ್ರೆ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ ಸರ್, ಒಬ್ಬ ದೊಡ್ಡ ಹೀರೋ ಸಿನಿಮಾ ರಿಲೀಸ್ ಇದಾಗಿ ಗೆದ್ದಿಲ್ಲ. ಅವಾಗ ಆ ಪಿಚ್ಚೆ ಗೆಲ್ತು ಸರ್ ನಮಗೆ. ನಾನು ಹೇಳಿದಂದ್ರೆ ಅದು ಹೆಂಗೆ ಗುರುತಿಸ್ಕೊಂತು, ಅದು ಯಾವ ರೀತಿ ಸಿನಿಮಾ ಜನಕ್ಕೆ ಬಂದು ನೋಡಿದ್ರು? ಲೋಮಕ್ಕಳಲ್ಲಿ ಎರಡನೇ ವಾರಕ್ಕೆ ಸಿನಿಮಾದ ಯಾವ ಥಿಯೇಟ್ರಲ್ಲಿ ಸಿನಿಮಾ ಇರಲಿಲ್ಲ. ಕೃಷ್ಣ ಅವರು ಓಡಾಡಿ ನನಗೆ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ, ಇದು ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಾಗುತ್ತೆ, ದಯವಿಟ್ಟು ಒಂದ್ಸಲ ಓಡಿಸಿ ಅಂತ ಹೇಳ್ಬಿಟ್ಟು ಓಡಾಡಿ ಎಲ್ಲ ಮಾಡಿ ಶಿವಮೊಗ್ಗ ಮತ್ತು ಬೆಂಗಳೂರಿನಲ್ಲಿ ನಿಲ್ಲಿಸಿದ್ರು ಸಿನಿಮಾನ. ಸೆಕೆಂಡ್ ವೀಕು ಇಟ್ಟಾಯ್ತು ಪಿಕ್ಚರು, ಜನ ಬಂದು ನೋಡಿದ್ರಲ್ಲ. ಅದೇ ಸಿನಿಮಾ, ಅದೇ ಪ್ಯಾರಲಲ್ ಸಿನಿಮಾ ಇನ್ನೊಂದು ಪಾರ್ಟ್ ಟು ಬಂದಾಗ ಎಲ್ಲ ಟೈಟ್ ಹೌಸ್ಫುಲ್ ಆಗಿ ಪಿಕ್ಚರ್ ಓಡ್ತಲ್ಲ. ಅವ್ರಿಗೆ ಎರಡನೇ ಸಿನಿಮಾ, ಎರಡನೇ ಪಿಕ್ಚರ್ ಚೆನ್ನಾಗಿದೆ, ನಾವು ಇದು ನೋಡಬೇಕು ಅಂತ ಜನಗಳಿಗೆ ನಾವು ಎಲ್ಲರೂ ಮೈಕ್ ಹಾಕ್ಕೊಂಡು ರೋಡಲ್ಲೂ ಹೋಗಿಲ್ವಲ್ಲ. ಇವತ್ತಿನ ದಿನ ಸಿನಿಮಾ ಚೆನ್ನಾಗಿದೆ ಅಂತ ಸಿನಿಮಾಗೆ ಬನ್ನಿ ಅಂತ ಹೇಳ್ಬಿಟ್ಟು ತುಂಬ ಜನ ಊರೂರಿಗೆ ಹೋಗಿ ಮಾತಾಡ್ತಾ ಇದ್ದೀವಿ. ಇವತ್ತಿನ ದಿನ ಈ ಪ್ರಸಂಗ ಬಂದ್ಬಿಟ್ಟಿದೆ, ಊರೂರಿಗೆ ಹೋಗ್ಬಿಟ್ಟು ಹೇಳಬೇಕು. ನಾಳೆ ದಯವಿಟ್ಟು ಬೀದಿಗೆ ಹೋಗೋ ಥರ ಮಾಡ್ಕೊಳ್ಳೋದು ಬೇಡ. ಬೀದಿಗೂ ಬಂದಾಗಿದೆ ನಾಯಕನ ಟೈಮಿಗೆ, ಬೀದಿಗೂ ಬಂದಾಗಿದೆ ಪಾತ್ರ. ಸ್ವತಃ ಸಿನಿಮಾದಲ್ಲಿ ಯಾವ ಪಾತ್ರ ಮಾಡಿದ್ದಾನೋ ಅದೇ ಗೆಟಪ್ಪಲ್ಲಿ ತರಕಾರಿ ಮಾರೋರ ಹತ್ರ, ಬಸ್ ಸ್ಟ್ಯಾಂಡಲ್ಲಿ ನಿಂತವ್ರ ಹತ್ರ, ಎಲ್ಲರ ಹತ್ರ ಸಿನಿಮಾಕ್ಕೆ ಬನ್ನಿ ಅಂತ ಕರೆದಾಗಿದೆ. ಕಷ್ಟ ಆಗ್ತದೆ ಸರ್, ತುಂಬ ಕಷ್ಟ ಇದೆ ನನಗೆ. ಇದನ್ನು ಇವತ್ತಲ್ಲ ಸರ್, ತುಂಬ ವರ್ಷಗಳಿಂದ ಹೇಳ್ತಾ ಇದ್ದೀನಿ ಸರ್. ಈ ಒಂದು ಈ ತರೋದು ಬೇಡ, ದಯನೀಯ ಸ್ಥಿತಿ. ಹಾಂ ಸರ್, ತುಂಬ ಕಷ್ಟ ಆಗುತ್ತೆ ಸರ್. ಆಮೇಲೆ ಎಲ್ಲಿ ಸರ್ ಆಗುತ್ತೆ? ಆಮೇಲೆ ಸರ್, ನಾನು ಹೇಳಿದ್ದೇನಂತಂದರೆ ಕೆಲವರು ದಯವಿಟ್ಟು ತಪ್ಪು ತಿಳಿಬೇಡಿ, ಕೆಲವರು ಎಲ್ಲ ತಿಳ್ಕೊಂಡೆ ಸಿನಿಮಾ ಮಾಡಿ. ಏನಿದೆ ಅದರಲ್ಲಿ, ನೀವು ಇಡೋ ಒಂದು ಟೈಟ್ಲ್ ಆಗಿರ್ಬೋದು, ಏನೋ ಒಂದು ಇದಿರ್ಬೋದು, ಹೊಸ್ತನ ಇರ್ಬೋದು, ಮಾಡಿ. ನಿಮಗೆ ಚಿತ್ರರಂಗ ಸಪೋರ್ಟ್ ಮಾಡಬೇಕು ಅನ್ನೋದ್ರಲ್ಲಿ ಎಲ್ಲರೂ ಮುಂದೆ ನಿಂತ್ಕೊಳ್ಳಿ. ನೀವು ಪಂಡಿತ ಒಳ್ಳೇದು ಮಾಡಿದ್ದೀರಾ ಇಲ್ಲ ಅಂತಲ್ಲ, ಮಾಡ್ತಾ ಇದ್ದೀರಾ, ಬನ್ನಿ ನಡೀರಿ, ಹೋಗೋಣ ಎಲ್ಲರನ್ನು ಒಟ್ಟಿಗೆ ಜೊತೆನಲ್ಲಿ. ಜನ ತಗೊಂಡ್ರೆ ಮಾತ್ರ ಒಳ್ಳೆ ಸಿನಿಮಾ ಸರ್, ಜನ ತಗೊಳ್ಳಿಲ್ಲ ಅಂದರೆ ಅದು ಕೆಟ್ಟ. ಈ ನಿರ್ಮಾಪಕರು ಸಿನಿಮಾ ಮಾಡಿ ತುಂಬ ಜನ ಕೆಟ್ಟೋಗಿದ್ದಾರೆ, ಹಾಳಾಗಿದ್ದಾರೆ, ಬರ್ಣೆ ಮಟ್ಟ ಕಳ್ಕೊಂಡಿದ್ದಾರೆ, ಎಲ್ಲ ಆಗಿದೆಯಲ್ಲ. ಈ ನಿರ್ಮಾಪಕರಿಗೆ ಕೂಡ ಹಿಂದಿನ ನಿರ್ಮಾಪಕರ ಥರ ಒಂದು ರುಚಿ, ಅಭಿರುಚಿ, ಆಸಕ್ತಿ, ಸಿನಿಮಾದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ, ತಿಳುವಳಿಕೆ ಇವೆಲ್ಲ ಇದ್ದಿದ್ದರಿಂದಲೇ ಹಿಂದಿನವ್ರು ಗೆಲ್ತಾ ಇದ್ರು ಅಂತ ಅನಿಸ್ತದೆ. ಹೌದು ಸರ್, ನಾನು ಏನು ಮಾಡ್ತಾ ಇದ್ದೀನಿ, ಯಾವ ಸಿನಿಮಾಗೆ ನಾನು ದುಡ್ಡು ಹಾಕ್ತಾ ಇದ್ದೀನಿ, ಈ ಸಿನಿಮಾ ಜನ ನೋಡ್ತಾರ, ಈ ಒಂದು ಪರಿಜ್ಞಾನ ಜಾಸ್ತಿ ತಿಳ್ಕೊಂಡು ದುಡ್ಡು ಹಾಕೋರು. ಈಗಿನವ್ರಿಗೆ ಅದು ಇಲ್ವೇ ಇಲ್ಲ. ಇಲ್ಲ, ಈಗಿನವ್ರಿಗೆ ಏನಾಗಿದೆ ಅಂದರೆ ಹೇ ತುಂಬ ಚೆನ್ನಾಗಿದೆ, ರೆಡಿ ಮಾಡಿಬಿಡಿ, ಚೆನ್ನಾಗಿದೆ. ಏ ನಾಳೆದು ಈ ಸಿನಿಮಾ ನಾನು ಇಷ್ಟು, ನೀವು ಇಷ್ಟು ಕೋಟಿ ದುಡ್ಡು ಹಾಕ್ತಾ ಇದ್ದೀರಾ, ಇಷ್ಟು ಜನ ಲಾಸ್ ಆಗಿಲ್ಲ ಸರ್ ಈ ವಿಷಯದಲ್ಲಿ? ತುಂಬ ಜನ ಲಾಸ್ ಆಗಿದ್ದಾರೆ. ನೀವೀಗ ಈ ಸಿನಿಮಾ ಕಥೆಗಳನ್ನ ಜಜ್ ಮಾಡುವಷ್ಟು ಎಷ್ಟು ಜನ ಪ್ರೊಡ್ಯೂಸರ್ಸ್ ಇದ್ದೀರಿ? ಅದೇ ಪ್ರಶ್ನೆ ಮಾಡಿ. ಕಥೆಗಾರರುಗಳಿಗೆ ಬೆಲೆ ಇಲ್ಲ. ಆಮೇಲೆ ಮೇಜರ್ ಥಿಂಗ್ ಏನು ಗೊತ್ತಾ ಸರ್, ಇನ್ನೇನು ಅಲ್ಲ ಸರ್, ಒಂದು ಇನ್ಸ್ಪಿರೇಷನ್ನು ನೋಡ್ತೀವಿ, ಇದನ್ನು ತೋರಿಸ್ತೀವಿ, ಇದು ಸರ್ ಹಿಂಗೆ ಹಿಂಗೆ ಇದು ನೋಡಿ ಸರ್, ಇದು ಕನ್ನಡ ಹಿಂಗಿದ್ರೆ ಎಕ್ಸ್ಟ್ರಾ ಏನು ಬ್ರೈನು, ಇದಕ್ಕೆ ಬೆನ್ ತಟ್ಟಬೇಡಿ. ನೀನು ಕ್ರಿಯೇಟ್ ಮಾಡೋ ಕಥೆಗೆ ಬೆನ್ತಟ್ಟಿ. ಸಿನಿಮಾ ಸಿ ಡಿ ನೋಡ್ಬಿಟ್ಟು ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳೋದು ತುಂಬ, ಅದೊಂದು ವಾಡಿಕೆ ಇದೆ ಸರ್, ಮಾಡ್ತಾ ಇದ್ದಾರೆ ತುಂಬ ಜನ ಆ ಥರ ಕೆಲವರು. ಅದು ತುಂಬ ತಪ್ಪು ಸರ್, ಅದು ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ, ಎಳ್ಕೊಂಡು ಹೋಗುತ್ತೆ. ನಮ್ಮ ಸ್ವಂತಕ್ಕೆ ಅನ್ನೋದಿಲ್ಲ ಅಂತಂದರೆ ನಾವು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಸರ್,
ಒಂದು ಒಳ್ಳೆ ಸಿನಿಮಾ ಸೋತಿದ್ದು ಪ್ರಪಂಚದ ಇತಿಹಾಸದಲ್ಲಿ ಯಾಲ್ಲೂ ಇಲ್ಲ ಸರ್. ಗೆಲ್ಸೇ ಗೆಲ್ಸುತ್ತೆ ಸಿನಿಮಾ. ಅದಕ್ಕೆ ಎಷ್ಟು ಹೇಳ್ಬೇಕು ಹೇಳಿ, ಉದಾಹರಣೆ ನನ್ನ ಕಡೆ ನಾನು ಮಾಡ್ತೀನಿ. ಆಮೇಲೆ ಇನ್ನೊಂದು ಸರ್, ಅದು ಎಚ್ ಕೆ ಆಗ್ಬೋದು ನಾನು ಸಾರಿ ಸರ್, ದಿಲ್ ತೋ ಪಾಗಲ್ ಅಂತ ಒಂದು ಪಿಕ್ಚರ್ ನೋಡಿದ್ರಿ ನೀವು, ಅದರಲ್ಲಿ ಹೀರೋಯಿನ್ ಬಂದುಬಿಟ್ಟು ಅಕ್ಷಯ್ ಕುಮಾರ್ನ ಮದುವೆ ಆಗಕ್ಕೆ ಹೋಗ್ತಾ ಇರ್ತಾರೆ, ಶಾರುಖ್ ಖಾನ್ ಬಂದುಬಿಟ್ಟು ನಾನಿದ್ದೀನಿ ಬಾ ಅಂತ ಕರ್ಕೊಂಡ್ಬಂದು ಮದುವೆ ಆಗ್ತಾರೆ. ದಿಲ್ ತೋ ಇದು ದಿಲ್ ವಾಲೆ ದುಲ್ಹನಿಯ ಲೇ ಜಾಯೆಂಗೆ ಪಿಕ್ಚರ್ನಲ್ಲಿ ಕಾಜಲ್ ಅವರು ಸಲ್ಮಾನ್ ಖಾನ್ ಮದುವೆ ಆಗಕ್ಕೆ ಹೋಗ್ತಾ ಇರ್ತಾರೆ, ಶಾರುಖ್ ಖಾನ್ ಅವರು ನಾನಿದ್ದೀನಿ ಬಾ ಅಂತ ಕರ್ಕೊಂಬರ್ತಾರೆ. ವೀರ್ ಸಾರ ಪಿಕ್ಚರಲ್ಲಿ ಮನೋಜ್ ವಾಜಪೇಯಿಗೆ ಮದುವೆ ಆಗಕ್ಕೆ ಹೋಗ್ತಾ ಇರ್ತಾರೆ ಪ್ರೀತಿ ಜಂಟ ಅವರು, ನಾನಿದ್ದೀನಿ ಬಾ ಅಂತ ಕರ್ಕೊಂಬರ್ತಾರೆ. ಚೆನ್ನೈ ಎಕ್ಸ್ಪ್ರೆಸ್ಸು, ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ತಮಿಳ್ ಅವ್ರಿಗೆ ಯಾರಿಗೋ ಒಬ್ರಿಗೆ ಮದುವೆ ಆಗಕ್ಕೆ ಹೋಗ್ತಾ ಇರ್ತಾರೆ, ನಾನಿರ್ಬೇಕಾದ್ರೆ ಅವ್ನ ಯಾಕೆ ಮದುವೆ ಆಯ್ತು ಅಂತ ಕರ್ಕೊಂಬರ್ತಾರೆ. ಪರದೇಶ್ ಪಿಕ್ಚರ್ನಲ್ಲಿ ಅದು ನಮ್ಮದು ಕನ್ನಡ ಪಂಚಮ ವೇದ ಸರ್, ಆ್ಯಕ್ಚುಲಿ ಆ ಬೇಸ್ ಇಟ್ಕೊಂಡು ಮಾಡಿದ್ರು ಪಂಚಮ. ಅದರಲ್ಲಿ ಏನಂತಂದರೆ ಹೀರೋನ ಯಾರೋ ಫ್ರೆಂಡ್ ಮದುವೆ ಆಗಕ್ಕೆ ಹೋಗ್ತಾ ಇರ್ತಾರೆ, ಶಾರುಖ್ ಖಾನ್ ಅವ್ರು ನಾನಿದ್ದೀನಿ ಬಾ ಅಂತ ಕರ್ಕೊಂಬರ್ತಾರೆ. ಕುಚ್ ಕುಚ್ ಹೋತಾಯಿ ಪಿಕ್ಚರ್ನಲ್ಲಿ ಸಲ್ಮಾನ್ ಖಾನ್ನ ಮದುವೆ ಆಗಕ್ಕೆ ಹೋಗ್ತಾ ಇರ್ತಾರೆ, ಬಾ ನಾನಿದ್ದೀನಿ ಅಂತ ಕರ್ಕೊಂಬರ್ತಾರೆ. ಸರ್ ಇದಿಷ್ಟು ಕತೆಗಳು ಒಂದೇ ತೆರೆ, ಕಲಾವಿದರುಗಳು ಚೇಂಜ್ ಅಷ್ಟೇ, ಎಲ್ಲನೂ ಶಾರುಖ್ ಖಾನ್ ಪಿಕ್ಚರೇ, ಎಲ್ಲ ಸಿನಿಮಾನು ಸೂಪರ್ ಡೂಪರ್ ಇಟ್ಟೆ. ಕರ್ಕೊಂಬರೋದೇ ಅದರ ಮೂಲ ಧಾತು, ಮೂಲ ಏನು ಮಾರ್ಕೆಟ್ ಇಲ್ದಿರೋ ಟೈಮಲ್ಲಿ, ಜೀರೋ ಮಾರ್ಕೆಟ್ ಇರೋ ಟೈಮಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಪಿಕ್ಚರು ಸೇಮ್ ಲೈನು ಸೂಪರ್ ಡೂಪರ್ ಇಟ್ಟು, ಇದೆಲ್ಲನೂ ಒಂದೇ ಕತೆ ಸರ್, ಒಂದೇ ಲೈನು. ಈ ಕತೆ ಹುಟ್ಟಿದ್ದು ಎಲ್ಲಿಂದ, ಟೈಟಾನಿಕ್ಕಿಂದ. ಪ್ರೀತಿ, ಪ್ರೀತಿಗೆ ಜಗತ್ತಲ್ಲಿ ಹೆಸರಿದೆ ಅಂತ ಹೇಳ್ಬಿಟ್ಟು ಟೈಟಾನಿಕ್ ದೊಡ್ಡಿಟ್ಟು, ಒಬ್ಬ ಸಾಹುಕಾರ ಹುಡುಗನ ಮದುವೆ ಆಗಕ್ಕೆ ಹೋಗ್ತಾ ಇರ್ತಾಳೆ, ಒಬ್ಬ ಹೋಗಿ ಅವಳನ್ನ ಕರ್ಕೊಂಬರ್ತಾನೆ, ಇವಳು ಮದುವೆ ಆಗಕ್ಕೆ ಇಷ್ಟಪಟ್ಟು ಅವ್ನ ಜೊತೆ ಬರ್ತಾಳೆ. ಇದು ಲೈನ್ ಸರ್, ಈ ಲೈನು ಇಟ್ಕೊಂಡು ಎಷ್ಟು ಪಿಕ್ಚರ್ಗಳು ಬಂದಿದೆ ನೋಡಿ ಸರ್, ಎಲ್ಲ ಸಿನಿಮಾ ಸೂಪರ್ ಡೂಪರ್ ಇಟ್ಟು ಸರ್. ನನಗೆ ಅವಾಗ ಅನಿಸೋದೇನಂತಂದ್ರೆ ಹೇಳುವಲ್ಲಿ ಇಂಪಾರ್ಟೆಂಟು, ಯಾರು ಯಾರ ಕೈಲಿ ಹೇಳಿಸ್ತೀರಿ, ಮತ್ತೆ ಆ ಮುಖ್ಯವಾದಂಥ ಭಾವನಾತ್ಮಕವಾದಂಥ ಆ ಸನ್ನಿವೇಶವನ್ನು ನೀವು ಹೇಗೆ ಪ್ಲೇ ಮಾಡ್ತೀರಿ? ನಮ್ಮ ಡೈರೆಕ್ಟರ್ ಸರ್ ಈ ಮಾತನ್ನು ನನಗೆ ಅಷ್ಟೇ ಡೈರೆಕ್ಟರ್ ಆಗಿದ್ದಾಗಲೇ ಹೇಳಿದರು ಸರ್, ಪ್ರಕಾಶ ನಾನು ಈಗ ತೆಗಿತಾ ಇರೋ ಈ ಸೀನು ಯಾವುದೋ ಒಬ್ಬ ಡೈರೆಕ್ಟ್ರ್ ಎಲ್ಲೋ ಒಂದು ಕಡೆ ತೆಗೆದಿರ್ತಾನೆ, ಇದನ್ನು ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ಲೇ ತೆಗೆದಿರ್ತೀನಿ. ಈಗ ನಾನು ಹೊಸದಾಗಿ ಈಗ ಇಲ್ಲಿ ಮಾಲಾಶಿ ಅವರು ಮತ್ತು ಬಾಲಕೃಷ್ಣ ಅವ್ರು ಇಟ್ಕೊಂಡು ಸೀನ್ ತೆಗಿತಾ ಇದ್ದೀನಿ, ಈ ಸಿನಿಮಾ ತೆಗೆದಿರ್ತಾರೆ, ಈ ಸೀನ್ ತೆಗೆದಿರ್ತಾರೆ ಕಣೋ, ಎಲ್ಲೋ ಒಂದು ಕಡೆ ಬಂದಿರುತ್ತೆ, ಯಾವುದೋ ಒಂದು ಭಾಷೆಯಲ್ಲಿ ಎಷ್ಟೋ ಭಾಷೆಗಳಿದೆ ಬಂದಿರುತ್ತೆ ಕಣೋ, ನಾನು ಯಾವ ರೀತಿ ಹೇಳ್ತೀನಿ ಅದು ಇಂಪಾರ್ಟೆಂಟ್ ಅಂತೇಳ್ಬಿಟ್ಟು ವಿಜಯ ರೆಡ್ಡಿ ಸರ್ ನನಗೆ ಹೇಳಿದರು ಸರ್, ನಮ್ಮ ಗುರುಗಳು. ನಾನು ಅದನ್ನು ಯಾವತ್ತೂ ಮರ್ತಿಲ್ಲ ಸರ್, ಅದನ್ನು ನಾನು ಎಷ್ಟೋ ಕಡೆ ನಾನು ಪ್ರಯೋಗ ಮಾಡಿ ತುಂಬ ಸಲ ಹಿಟ್ ಸಿಕ್ಕಿದೆ ಸರ್. ಅದಕ್ಕೆ ತುಂಬ ಯೋಚನೆಗಳು ಮಾಡಿ ಆಡಂಬರದ ಇದು ಯೋಚನೆ ಮಾಡೋದಕ್ಕಿಂತ ನಮ್ಮ ಜನಗಳಿಗೆ ಏನು ಬೇಕು ಅದನ್ನು ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸು. ಸರ್ ಈಗ ಈ ಓ ಟಿ ಟಿ ಅಂತ ಒಂದು ಬಂದಿದೆಯಲ್ಲ, ಅದು ಸಿನಿಮಾಕ್ಕೆ ಏನು ನಮ್ಮ ಸಿನಿಮಾ ರಂಗಕ್ಕೆ ಹೇಗೆ, ಮಧ್ಯಮ ತರಗತಿಯ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ಏನಾದರೂ ಅನುಕೂಲ ಆಗ್ತಾ ಇದೆಯಾ ಅದು? ಸರ್ ಒಂದು ಈಸಿಯಾಗಿ ಮನೇಲೇ ಕೂತ್ಕೊಂಡು ಕಷ್ಟಪಡದೆ ಹೊರಗಡೆ ಥಿಯೇಟ್ರಿಗೆ ಹೋಗಿದೆ, ಅಲ್ಲೇನೋ ಸ್ವಲ್ಪ ಇದಾಗುತ್ತೆ, ನಾನು ಬೇಡ ನಾನು ಆರಾಮಾಗಿ ಮನೇಲೇ ಕೂತ್ಕೊಂಡು ಎಲ್ಲನೂ ನೋಡ್ತೀನಿ ಅಂತ ಹೇಳೋರಿಗೆ ಆ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅನ್ನೋದು ಪ್ರತಿಯೊಂದು ಜಾನರಲ್ಲೂ ಆ ಟೈಮಲ್ಲಿ ಮಾಡಿರುವಂಥ ಇದು ಸರ್. ಒಂದು ಟೈಮಲ್ಲಿ ಟಿ ವಿ ಬಂತು, ಮಾಧ್ಯಮಗಳಲ್ಲಿ ಸಿನಿಮಾಗಳನ್ನ ತುಣುಕುಗಳು ಹಾಕೋರು ಪಬ್ಲಿಸಿಟಿಗೆ, ಅದಾದಮೇಲೆ ಈಗ ಓ ಟಿ ಟಿ ಪ್ಲ್ಯಾಟ್ಫಾರಮ್ ಅಂತ ಮಾಡಿ ಕರೋನಾ ಬಂದಾಗ ಅದನ್ನು ಸೆಟ್ಲಿಟಿ ಮಾಡಿ ಮನುಷ್ಯನ ಸೋಂಬೇರಿತನಕ್ಕೆ ಒಂದು ಸಾಕ್ಷಿಯಾಗಿ ನಿಂತ್ಕೊಂಬಿಡ್ತು. ಸಿನಿಮಾ ಆನ್ ಮಾಡಿದ್ರೆ ಥಿಯೇಟ್ರಿಗೆ ಹೋಗೋ ಬದಲು ನಾನು ಇಲ್ಲಿ ಕೊಟ್ಟರೆ ಇಲ್ಲೇ ನಾನು ನೋಡ್ಬೋದು ಅನ್ನೋದನ್ನು ಮನುಷ್ಯನಿಗೆ ಬೆಳೆಸಿದ್ರು. ನಿಮಗೆ ಸಿನಿಮಾ ಫುಲ್ಲು ಬಿರೋದಾಗ ಇವರು ಹಾಲಿವುಡ್ ಅವ್ರು ಏನು ಮಾಡಿದ್ರು ಅಂದರೆ, ಏನು ಮಾಡಬೇಕೀಗ ಟಿ ವಿ ಎಲ್ಲ ಬಂದುಬಿಟ್ಟಿದೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಒಂದು ಯೋಚನೆ ಮಾಡಿದ್ರು, ಡಿ ಟಿ ಎಸ್ ಸೌಂಡ್ ಅನ್ನೋದನ್ನು ಕ್ರಿಯೇಟ್ ಮಾಡಿದ್ರು, ಡಾಲ್ಬಿ ಸೌಂಡ್ ಅಂತ ಕ್ರಿಯೇಟ್ ಮಾಡಿದ್ರು, ಜನಗಳನ್ನ ಥಿಯೇಟ್ರಿಗೆ ಬರೋ ಥರ ಮಾಡಿದ್ರು, ಬಂದರು ಜನ. ಕೆ ಜಿ ಎಫ್ ಅನ್ನೋ ಒಂದು ಸಿನಿಮಾ ಕನ್ನಡಕ್ಕೆ, ನಾನು ಸುಮ್ಮನೆ ಸಾಕ್ಷಿಯಾಗಿ ಇಲ್ಲಿರೋದಕ್ಕೆ ನಾನು ಹೇಳ್ತಾ ಇರೋದು, ಕೆ ಜಿ ಎಫ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಆದಾಗ ಜನ ಬಂದುಬಿಟ್ಟು ಖಂಡಿತ ಬಂದಿದ್ದಾರೆ ನೋಡಿದ್ದಾರೆ. ಈಗ ಕಾಂತಾರನೂ ಅಷ್ಟೇ ಥಿಯೇಟ್ರಿಗೆ ಜನ ಬಂದಿದ್ದಾರೆ ನೋಡಿದ್ದಾರೆ. ಹೊಸಬ್ರು ನೀವು, ನಾನು ಹೇಳೋದೇನಂತಂದರೆ ಈಗ ಇಲ್ಲಿ ತಗೊಳ್ಳಿ, ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಸಿನಿಮಾ ಈಗ ಅಲ್ಲೂ ಓ ಟಿ ಟಿ ಪ್ಲಾಟ್ಫಾರಮ್ ಇದೆ, ಅವ್ರದ್ದೇ ಇದೆ, ತೆಲುಗಿನವ್ರದ್ದೇ ಇದೆ ಓ ಟಿ ಟಿ ಪ್ಲಾಟ್ಫಾರಮ್. ಇಷ್ಟಿದ್ರೂ ಸಹ ಸಿನಿಮಾ ರಿಲೀಸ್ ಆದಾಗ ಏ ಈ ಸಿನಿಮಾ ಚೆನ್ನಾಗಿದೆಯಂತೆ, ಈಗ ಇತ್ತೀಚಿನ ಸಿನಿಮಾದಲ್ಲಿ ಹಿಟ್ ಆಗಿದೆ, ಹಿಟ್ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು ಸರ್, ತುಂಬ ಚೆನ್ನಾಗಿ ಓಡ್ತು ಸರ್ ಪಿಕ್ಚರ್ ಅದು, ಅಡ್ವಿಶೇಷವರು ಹೀರೋ, ಈ ಥರ ಸಿನಿಮಾಗಳೆಲ್ಲ ಹಿಟ್ ಆಗ್ತಿದೆ ಅಲ್ಲಿ, ಒಂದು ಸೆಕೆಂಡ್ ಗ್ರೇಡ್ ಹೀರೋಗಳು ಸಿನಿಮಾಗಳೆಲ್ಲ ಹಿಟ್ ಆಗ್ತಾ ಇದೆ, ನಿರ್ದೇಶಕರುಗಳು ಯೋಚನೆ ಮಾಡಿ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡೋದಕ್ಕೆ ಮಾಡ್ತಿದ್ದಾರೆ, ನಾವ್ಯಾಕೆ ಸರ್ ಮಾಡಬಾರ್ದು? ನಾವು ಸೋತಿದ್ದೀವಿ ಅಂತ ತಿಳ್ಕೊಂಡ್ರೇ ಗೆಲ್ಲಕ್ಕೆ ಸಾಧ್ಯ ಸರ್. ನಾವು ಸೋತಿರೋದಕ್ಕೆ ಮತ್ತು ನಮ್ಮ ಸೋಂಬೇರಿತನಕ್ಕೆ ಬೇರೆ ಇದಕ್ಕೇನಕ್ಕೆ ಉದಾಹರಣೆಯಾಗಿ ಮಾಡ್ಕೋತಾ ಇದ್ದೀರಾ? ಓ ಟಿ ಟಿ ಬಂದ್ಬಿಡ್ತು ಬರ್ತಾ ಇಲ್ಲ, ಇದು ಬಂದ್ಬಿಡ್ತು ಬರ್ತಾ ಇಲ್ಲ,
ಯಾಕೆ ಅನ್ಕೋತೀರಿ? ಇದು ನನಗೇನೋ ಸರಿ ಅಂತ ಅನ್ನಿಸ್ತಿದೆ ಸರ್. ನಾವು ಯಾರಿಗೊಬ್ಬರಿಗೆ ಕಾರಣ, ನಾವು ಸೋತಿದ್ದಕ್ಕೆ ಇನ್ನೊಬ್ಬರು ಕಾರಣ ವಹಿಸ್ತಾ ಇದ್ದೀವಿ. ಇಲ್ಲ ಓ ಟಿ ಟಿ ಬಂದ್ಬಿಡ್ತು, ಅದಕ್ಕೆ ಅಲ್ಲಿ ಹೋಗ್ಬಿಡ್ತು, ಅಲ್ಲಿ ಬಂದ ಪಿಕ್ಚರ್ ಬರ್ತಾರೆ ಥಿಯೇಟ್ರಿಗೆ ಬರೋಲ್ಲ ಅಂತಲ್ಲ, ನಾವು ಒಂದು ಒಳ್ಳೆ ಸಿನಿಮಾ ತೆಗಿಯೋಕ್ಕಾಗ್ತಿಲ್ಲ. ಆಮೇಲೆ ಹೊಸಬ್ರನ್ನ ಹಾಕ್ಕೊಂಡು ಮಾಡ್ತೀವಿ ಅಂದರೆ ಸರ್, ನಾನು ಆಗಲೇ ಹೇಳಿದ್ನಲ್ಲ ಸರ್, ಫಸ್ಟ್ ರ್ಯಾಂಕ್ ರಾಜ್ ಹೆಂಗೆ ಸರ್ ಓಡ್ತು? ಮತ್ತೆ ರಕ್ಷಿತ್ ಶೆಟ್ಟಿಯವ್ರು ಹೆಂಗೆ ಸರ್ ಬಂದರು ಇಂಡಸ್ಟ್ರಿಗೆ? ಮತ್ತೆ ನೋಡಲಿಲ್ವಾ ಜನ ಹೊಸಬ್ರನ್ನ ಕರ್ಕೊಂಬರ್ಲಿಲ್ವಾ? ನಮ್ಮ ಋಷಭ್ ಶೆಟ್ಟಿ ಅವ್ರನ್ನ ಕರ್ಕೊಂಬರ್ಲಿಲ್ವಾ? ಅವ್ರು ಯಾವುದು ಮಾಡಲೇ ಇಲ್ವ ಸಿನಿಮಾನ? ಚಿಕ್ಕದಾಗಿ ಮಾಡ್ಕೊಂಡೆ ತಾನೆ ಅವರು ಇವತ್ತಿನ ದಿನ ಕಾಂತಾರ ಅನ್ನೋ ದೊಡ್ಡ ಸಿನಿಮಾದಲ್ಲಿ ನಾಯಕ ನಟ ಆಗಿದ್ದಾರೆ. ನಿಮ್ಗೆ ಈಸಿ, ನಾಳೆ ಬೆಳಿಗ್ಗೆ ಬಂದಿದ್ದೀನಿ. ಯಾವುದು ಮನುಷ್ಯನಿಗೆ ತೀರಾ ಅವಮಾನವನ್ನ, ಕುಬ್ಜತೆಯನ್ನ, ಅಸಹಾಯಕತೆಯನ್ನ, ಅಸಹ್ಯವನ್ನ ತರಬಹುದು ಅಂತ ನೆಲೆಗಳಿಂದ ಬಂದಿದ್ದಾರೆ, ಅದನ್ನೆಲ್ಲ ಎದುರಿಸಿದ್ದಾರೆ. ಮತ್ತೆ ಇವತ್ತು ಗೆದ್ದಾಗ ನಾವು ಅವರನ್ನು ಬೇರೆ ರೀತಿಯಲ್ಲಿ ನೋಡಬಹುದು. ಅದ್ರ ಹಿಂದಿನ ಕಷ್ಟ, ಹಿಂದಿನ ಅವ್ರ ಸಾಧನೆ, ಸಾಹಸ, ಎಲ್ಲೆಲ್ಲಿಂದ ಏನೇನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಅವ್ರಿಗೆ. ರಿಕ್ಕಿ ಒಳ್ಳೆ ಸಿನಿಮಾ ಅಲ್ವಾ ಅವರ ಸಿನಿಮಾ? ರಿಕ್ಕಿ ಫಸ್ಟ್ ಸಿನಿಮಾ ಒಳ್ಳೆ ಸಿನಿಮಾ ಅದು. ನಕ್ಸಲೈಟ್ ಮೇಲೆ ಮಾಡಿದ್ದಂಥದ್ದು ಜ್ವಲಂತ ಸಮಸ್ಯೆ ಓಡಿಲ್ಲ, ಇವತ್ತು ನೋಡಿದ್ರು ಒಳ್ಳೆ ಸಿನಿಮಾ ಅದು. ಆಮೇಲೆ ಸರ್ ಅದೇ ಈಗ ನಾನು ಹೇಳೋದೇನಂತಂದ್ರೆ, ನಮ್ಮ ಸೋಲ್ಗೆ ಇನ್ನೊಬ್ಬರನ್ನ ಬೆಳ್ ಮಾಡಿ ತೋರಿಸೋದು ಸರಿಯಲ್ಲ ಅಂತ ನನ್ನ ಭಾವನೆ ಸರ್. ನಾವೆಲ್ಲ ಸೋಲ್ತಾ ಇದ್ದೀವಿ, ಅದನ್ನು ಗೆಲ್ಲಕ್ಕೆ ಟ್ರೈ ಮಾಡೋಣ ಅಂತ ಆಸೆ ಸರ್. ಸರ್ ಇಂದ ಸರ್ ಸಿನಿಮಾ ಚೆನ್ನಾಗಿದ್ದರೆ ತಗೋತಾರೆ ಸರ್, ಚೆನ್ನಾಗಿಲ್ಲ ಅಂತಂದರೆ ಸರ್ ಕಂಟೆಂಟ್ ಏನಕ್ಕೆ ಕೇಳ್ತಾರೆ ಅಂತಂದರೆ, ಈಗ ಆನ್ ಮಾಡಿದಾಗ ಯಾರಾದರೂ ಒಬ್ಬರು ನೋಡಬೇಕು ಅಂತಂದಾಗ ವ್ಯೂವರ್ಸ್ ಬೇಕಲ್ವಾ ಸರ್? ಈಗ ನಿಮಗೆ ಎಲ್ಲದಕ್ಕೂ ಏನು ಬೇಕಲ್ಲ ಸರ್ ನಿಮಗೆ. ಅಲ್ಲಿ ಹಿಂದಿನಲ್ಲಿ ನಿಮಗೆ ಮಾಡ್ತಿದ್ದಾರೆ ಒಂದು ಹಳೆ ಇದು ಮಾಫಿಯಾ ಇಟ್ಕೊಂಡಿದ್ದಾರೆ. ಈಗ ಒಂದು ಮೊನ್ನೆ ದಾವೂದ್ ಅವ್ರ ಬಗ್ಗೆ ಮಾಡಿದ್ರಲ್ಲ ಮೊನ್ನೆ, ಹಾಂ ಬರ್ತಾ ಇದೆಯಲ್ಲ, ಮಾಡ್ತಾ ಇದ್ದಾರಲ್ಲ, ನೋಡ್ತಾ ಇದ್ದಾರಲ್ಲ ಜನ. ಹಾಂ ನೀವು ಮಾಡಿ, ಫ್ಯಾಮಿಲಿ ಮೇಲೆ ನೋಡಿದ್ರಲ್ಲ, ನೋಡ್ಲಿಲ್ವ ಜನ? ನೀವು ಮಾಡಿ, ನೀವು ಕ್ವಾಲಿಟಿ ಕೊಡಿ. ನಾನು ಹೇಳಿದ್ದೇನೆ ಅಂತಂದು ಜನ ಏನು ಮಾಡ್ತಾರೆ, ಈಗ ಏನಾಗ್ಬಿಟ್ಟಿದೆ ನಮ್ಮ ಕರ್ನಾಟಕ ಎಕ್ಸ್ಪೆಷಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗಿ 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 ಆ ಕ್ವಾಲಿಟಿ ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಅಭ್ಯಾಸ ಮಾಡಿಬಿಟ್ಟಿದ್ದೀರಿ ಆಡಿಯನ್ಸ್ಗೆ, ಈಗ ನೀವು ಬದಲಾಗಿ ಅಂತ ನಾವು ಆಡಿಯನ್ಸ್ಗೆ ಹೇಳೋದು ತುಂಬ ತಪ್ಪು. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಇವರೆ, ಈಗ ಕಾಂತಾರ ಮತ್ತು ಕೆ ಜಿ ಎಫ್ ಅನ್ನು ಇಟ್ಕೊಂಡು ಮಾತಾಡೋಣ. ಕೆ ಜಿ ಎಫ್ ಈಗಾಗಲೇ ಬಳಸಿದ ಒಂದು ವರ್ಲ್ಡ್ ವೈಡ್ ಸಿನಿಮಾದಲ್ಲಿ ಬಂದಂಥ ಕಂಟೆಂಟ್ ಒಪ್ತೀರಾ? ಈಗ ಅದರ ರಿಲೇಟೆಡ್ ಕಂಟೆಂಟ್ ಬಂದಿದೆ ಆಯಿತಾ, ಬೇರೆ 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 ಶೇಡ್ಗಳು. ಆದರೆ ಕಾಂತಾರ ಅದು ಒರಿಜಿನಲ್ ಆದಂಥ ಕಂಟೆಂಟ್ ಅಲ್ವಾ? ಈಗಾದರೆ ನಮ್ಮಲ್ಲಿಯ ಆಚರಣೆ, ನಮ್ಮಲ್ಲಿಯ ರೀತಿ ನಿವಾಜು, ನಮ್ಮ ಸಂಸ್ಕಾರಗಳು ಇವನ್ನು ಇಟ್ಕೊಂಡು ಒಂದು ಸಿನಿಮಾವನ್ನು ಮಾಡಿದೆ. ಈಗ ನೀವು ಕನ್ನಡದಂಥ ಸಿನಿಮಾ, ನೀವು ವಿಶ್ವದಲ್ಲಿ ಬಳಸದಂಥ ಬೇರೆ ಬೇರೆ ರೀತಿಯ ಸಿನಿಮಾಗಳಲ್ಲಿ ಬಳಸುವಂಥ ಆ ರೀತಿಯ ಕಂಟೆಂಟನ್ನು ಬಳಸಿ ಸಿನಿಮಾ ಮಾಡಬೇಕೋ, ಅಥವಾ ನಮ್ಮ ದೇಶೀಯತೆ ನಮ್ಮದು? ಈಗ ಕೇರಳದಲ್ಲಿ ನಡೀತದೆ ಮಲಯಾಳಂ ಸಿನಿಮಾದಲ್ಲಿ ನೀವು ಆ ಕಂಟೆಂಟನ್ನು, ಆ ಥರದ ಕಂಟೆಂಟನ್ನು ಹುಡುಕ್ತಾರೆ ಮಾಡ್ತಾರೆ. ಅಲ್ಲಿಯದೆಯೇ ಪ್ರಾದೇಶಿಕವಾದಂಥ ಕಂಟೆಂಟನ್ನು ಇಟ್ಕೊಂಡೆ ಅವು ವಿಶ್ವ ಮಟ್ಟಕ್ಕೆ ಮುಟ್ಟಿದ್ರು. ಈಗ ನಮ್ಮಲ್ಲಿ ಕಾಂತಾರವು ಅದನ್ನೇ ಮಾಡಿತು. ಈಗ ನಿಮಗೆ ಈ ಎರಡರಲ್ಲಿ ಯಾವುದನ್ನು ನೀವು ಆಯ್ಕೆ ಮಾಡ್ತೀರಿ ಸರ್? ನಾನು ಸಿನಿಮಾ ಯೋಚನೆ ಮಾಡೋಕ್ಕೆ ಸಕ್ಸಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಎಲ್ಲಿಂದ ಏನು ನೋಡಿದೆ, ಎಲ್ಲಿಂದ ಏನು ತೊಗೊಂಡೆ, ಎಲ್ಲಿಂದ ಇನ್ಸ್ಪಿರೇಷನ್ ತೊಗೊಂಡೆ, ಎಲ್ಲಿಂದ ಏನು ಮಾಡಿದೆ ಅನ್ನೋದು ಯಾರೂ ಕೇಳಲ್ಲ ಸರ್. ಪಿಕ್ಚರ್ ನೋಡಬೇಕಾದವನು ಆ ಎಮೋಷನ್ ಜೊತೆಲಿ ಫಾಲೋ ಆಗ್ತಾ ಇರ್ತಾನೆ ಸರ್. ನಿನ್ನ ಬುದ್ಧಿವಂತಿಕೆ, ನಿರ್ದೇಶಕರ ಬುದ್ಧಿವಂತಿಕೆ ತಲೆ ಮೇಲೆ ಹೊಡೆದಾಗಿರ್ಬೇಕಂತೆ ಸುಳ್ಳು. ಸೊ ಅದನ್ನು ಯಾರು ಹೇಳ್ತಾನೆ ಅವನು ನಿಜವಾಗ್ಲು ಗೆಲ್ತಾನೆ ಸರ್. ಆಮೇಲೆ ಸಿನಿಮಾ ಗೆಲುವು ಇಂಪಾರ್ಟೆಂಟ್ ಸರ್, ಗೆದ್ದ ಮೇಲೆ ಅದ್ರ ಬಗ್ಗೆ ಮಾತಾಡ ತಪ್ಪು ಸರ್. ನಾವು ಮಾತಾಡಲೇ ಕೂಡ್ದು ಯಾವುದೇ ಸಿನಿಮಾ ಆಗಿರ್ಬೋದು. ಈಗ ನಾನು ನಿಮ್ಗೆ ಹೇಳಿದೆ ಸರ್, ನಮ್ಮ ಸಿನಿಮಾ ಕಲಾಸಿಪ್ಪಾಳ್ಯ ಏಳು ಸಿನಿಮಾ ಪಿಕ್ಚರ್ ಬಿಫೋರ್ ರಿಲೀಸ್ ನಾನು ಹೇಳಿದ್ದೀನಿ, ಇದು ಏಳು ಸಿನಿಮಾದಲ್ಲಿ ಕದ್ದಿದ್ದೀನಿ ಅಂತ ಹೇಳ್ಬಿಟ್ಟು ನನಗೂ ರಾಮ್ ಅವ್ರಿಗೂ ಕ್ಲಾಶು ಆಯ್ತು ಅದ್ರ ಬಗ್ಗೆ. ಹಾಂ ನೀವು ಹೇಳ್ಬಾರ್ದಾಗಿತ್ತು, ನೀವು ಸಿನಿಮಾ ಕದ್ದಿದ್ದ ಸಿನಿಮಾ ಅಂತಂದ್ರೆ ಜನ ಥಿಯೇಟ್ರಿಗೆ ಹೆಂಗೆ ಬರ್ತಾರೆ ಅಂತ. ನಾನು ಹೇಳಿದೆ ಪಬ್ಲಿಕ್ ಮುಂದೆ ನಾನು ಕೂತಾಗ, ನನಗೆ ಪತ್ರಕರ್ತರು ಮಾಧ್ಯಮದವರು ಕೂತಾಗ, ಇವರು ನನಗೆ ಪಬ್ಲಿಕ್ ಸಮಾನ ಆ್ಯಕ್ಚುಲಿ ಇವರೆಲ್ಲರೂ, ಅವ್ರ ಮುಂದೆ ಕೂತ್ಕೊಂಡು ನಾನು ಹಂಗೆ 6 ತಿಂಗಳು 8 ತಿಂಗಳು ಯಶ ನಾನು ಬರದೆ ನನಗೆ ಅವೆಲ್ಲ ಮಾತಾಡೋಕ್ಕೆ ಬರೋಲ್ಲ. ನನಗೆ ಅವೆಲ್ಲ ಗೊತ್ತಿಲ್ಲ, ನನಗೇನಿದೆ ನನಗೆ ಅಭ್ಯಾಸ ಅದು ನಾನು ಹೇಳಿದ್ದೀನಿ. ಬಟ್ ಈ ಸಿನಿಮಾ ಹಿಟ್ಟಾಗುತ್ತೆ, ನೀವು ಧೈರ್ಯವಾಗಿರಿ, ಹಿಟ್ಟಾಗೇ ಆಗುತ್ತೆ. ಬೆರಕೆ ಸೊಪ್ಪಿನ ಸಾರಿದು
ದೊಡ್ಡಿಟ್ಟಾಗುತ್ತೆ ನೋಡಿ ಬೇಕಾದ್ರೆ ಅಂತ ನಾನು ರಾಮವ್ರಿಗೆ ಹೇಳಿದೆ ಸರ್. ದೊಡ್ಡಿಟ್ಟಾಯಿತು ಸರ್. ಸರ್ ಮೈಸೂರು ಏರಿಯಾ 18 ಕೋಟಿ ಶೇರ್ ಸರ್ ಆ ಪಿಕ್ಚರ್ ಆವಾಗಲೇ. ನಿಮಗೆ ನನಗೆ ಎಷ್ಟೋ ಜನ ಸಿಗ್ದವ್ರಲ್ಲ ಕೇಳಿದ್ರು ಎಲ್ಲಿ ಪೂಜೆ ಮಾಡಿದ್ರಿ ಓಂ ಪ್ರಕಾಶ್ ಅವರು ಈ ಸಿನಿಮಾ ಏನಿದೆ ಅಂತ. ನಾನು ಹೇಳಿದ್ದೇನು ಅಂತಂದರೆ ನಾನು ಅವಾಗ ನಾನು ಅದಕ್ಕೆ ಎಕ್ಸಾಂಪಲ್ ಕೊಡೋದೇನು ಅಂತಂದರೆ ನಾನು ಎಲ್ಲರೂ ಕದಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಒಂದೊಂದು ಸಲ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ಅದು. ನೆಕ್ಸ್ಟ್ ಅಯ್ಯ ಮಾಡಿದ್ವಿ ಹಂಗೆ ದೊಡ್ಡಿಟ್ಟು ನಿಮಗೆ ಸೇಮ್ ಪ್ಯಾಟ್ರನಲ್ಲೇ ಆಮೇಲೆ ನಾವು ಸೋತಿದ್ದೀವಿ. ತಪ್ಪು ಈಗ ಬೇಕಾಗಿಲ್ಲ ಇದು, ಈ ಪ್ಯಾಟ್ರನ್ ಮುಗೀತು, ಈಗ ಬೇರೆ ಪ್ಯಾಟ್ರನ್ ನಾವು ತೊಗೋಬೇಕು, ಹೊಸ ತೊಗೋಬೇಕು ಅಂತ ಹೇಳ್ಬಿಟ್ಟು ಇದು ಇದೆ ಸರ್. ಸರ್ ಗೆದ್ದಿರೋ ಸಿನಿಮಾ ಬಗ್ಗೆ ಮಾತಾಡೋದು ಯಾವುದೇ ಕಾರಣಕ್ಕೆ ನಾವು ಗೆಲುವಿಗೊಂದು ಫಾರ್ಮುಲೆ ಇಲ್ಲ ಅಂತ ಹೇಳುದ ನೀವು? ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್. ಗೆಲುವು ನಮಗೆ ಗೊತ್ತಾಗ್ಬಿಟ್ರೆ ಸರ್. ಇದೇ ತರ ಇನ್ನೊಂದು ಕಾಂತಾರ ತರನೇ ಈಗ 4-5 ಸಿನಿಮಾಗಳು ಬರ್ತಾ ಇದೆ, ತುಳುನಲ್ಲೂ ಬರ್ತಾ ಇದೆ, ಕನ್ನಡದಲ್ಲೂ ಬರ್ತಾ ಇದೆ ಸರ್. ಈಗ ಕೆಲವು ಹೀರೋಗಳು ಕೇಳ್ತಿರೋದೆ ಹಂಗೆ ನೋಡಿ, ಕಾಂತಾರ ಮಾಡಿ ಒಳ್ಳೆ ಐಡಿಯ ಮಾಡಿ ಸರ್, ಕಾಂತಾರ ಪಾರ್ಟ್ ನೀವೇ ಮಾಡಿಬಿಡಿ, ಅದ್ರ ತಾಯಿ ಇದಾಳಲ್ಲ ಅವ್ರ ಮಗು ನೀವೇ ಹುಟ್ಟೋದು ಬಿಡಿ ಅಂತ ನಾನಿಬ್ರು ಏನ್ ಮಾತಾಡ್ತೀರ ಸರ್? ಕಾಂತಾರ ತರ ಮಾಡಕ್ಕಂತ ನೀವು ಒಂದನ್ನು ಫಾಲೋ ಮಾಡಬೇಡಿ, ನೀವು ಮಾಡಿ ಆ ಸಿನಿಮಾನ ಫಾಲೋ ಮಾಡಲಿ ಇನ್ನೊಬ್ರು, ಆ ಥರ ಅನ್ಕೊಂಡು ಮಾಡಿ. ಒಂದೊಂದು ಜಾಗದಲ್ಲಿ ಒಂದೊಂದು ಪ್ಯಾಟ್ರನ್ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲ ವಿಶ್ವಮಟ್ಟದಲ್ಲೂ ನಾವು ಇದನ್ನು ಗಮನಿಸ್ತೇವೆ. ಆದರೆ ಈಗ ಉದಾಹರಣೆಗೆ ಅವತಾರ್ ಸಿನಿಮಾ ಇಂಥ ದೊಡ್ಡ ಹಿಟ್ ಆಯ್ತಲ್ಲ, ಆ ಅವತಾರದಂತ ಮತ್ತೆ 10 ಸಿನಿಮಾ ಹಾಲಿವುಡಲ್ಲಿ ಬರಲಿಲ್ಲ, ಅವ್ರು ಮಾಡೋದಿಲ್ಲ. ಜುರಾಸಿಕ್ ಪಾರ್ಕ್ ಆ ಥರದ ಸಿನಿಮಾಗಳನ್ನು ಬಿಟ್ಟು ಅವರು ಇನ್ನೊಬ್ರು ಅದೇ ಥರ ಸಿನಿಮಾ ಮಾಡ್ಲಿಕ್ಕೆ ಹೋಗಿಲ್ಲ, ಬೇರೆ ಪ್ಯಾಟ್ರನ್ ಹುಡ್ತಿದ್ರು. ಹೌದು ಸರ್, ಅಲ್ಲಿ ಏನಂದರೆ ಸರ್, ಅಲ್ಲಿ ಒಂದು ವಿಷಯ ಕಂಟೆಂಟ್ ಹುಡುಕ್ತಾರೆ ಸರ್. ನೋಡಿ ಸರ್, ಜುರಾಸಿಕ್ ಅನ್ನೋ ಒಂದು ಪ್ರಾಣಿ ಇರೋವಂಥ ಒಂದು ದೊಡ್ಡ ಸಿನಿಮಾದಲ್ಲಿ ಸೆಂಟಿಮೆಂಟ್ ಇದೆ ಸರ್. ಹೌದು, ಏನು ಸೆಂಟಿಮೆಂಟ್ ಲಾಕ್ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಆ ಥರ ಕಾಂಗಲ್ಲಿ ಮಗು ಹೆಣ್ಮಗು ಹೆಣ್ಮಗು ಮತ್ತು ಅದರ ಸಂಬಂಧ ನಾವು ಕೊನೆಗೆ ಅದನ್ನ ಸಾಯಿಸಿ ಅಥವಾ ಅದು ಸತ್ತೋದಾಗ ನಮ್ಗೆ ಅಯ್ಯೋ ಅಂತ ಅನಿಸ್ತದೆ. ಮತ್ತೆ ಸರ್, ನಾನು ಹೇಳಿದ ಸೆಂಟಿಮೆಂಟ್ ಇಸ್ ಎ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್. ನಾವು ಅದನ್ನ ಇವನ್ ಅವತಾರ 2ನಲ್ಲಿ ಮತ್ತೆ ಸರ್ ಇದೆ ಸರ್ ಆ ಥರ. ನಮ್ಮಲ್ಲಿ ಏನು ಅಂತಂದ್ರೆ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ ಸರ್, ಆಮೇಲೆ ಕಷ್ಟಪಡಬೇಕು ಸರ್, ಸುಮ್ಮನೆ ಇಲ್ಲ ಸರ್. ನಿಮಗೆ ಸೆಂಟಿಮೆಂಟೇ ವರ್ಕ್ ಆಗುತ್ತೆ. ಹೌದು ಸರ್, ನಿನ್ನ ಗನ್ ತಗೋ ಏನು ಬೇಕಾದ್ರೆ ತಗೋ. ಕೆ ಜಿ ಎಫ್ ಅಲ್ಲಿ ಅಮ್ಮನ ಸಾಂಗ್ ಬರ್ತಿದ್ದಂಗೆ ನೀನೆ ಎಲ್ಲ ಮರ್ತುಬಿಟ್ರು. ಏ ಕ್ಲೈಮ್ಯಾಕ್ಸ್ ಏನೇ ಆ ಪಿಕ್ಚರು ನಿಲ್ಲಿಸ್ಬಿಟ್ರು ಡೈರೆಕ್ಟ್ ಬುದ್ಧಿವಂತಿಕೆ ಅದು. ಕ್ಲೈಮ್ಯಾಕ್ಸ್ ಅದು ಇದು 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 ಕಮ್ಮಿ ಕರೆಕ್ಟ್ ಟೈಮಲ್ಲಿ ಹಾಕೋದು ಮದರ್ ಸೆಂಟಿಮೆಂಟು. ನಿಮಗೆ ಸೆಂಟಿಮೆಂಟ್ ಇಸ್ ಅ ಪವರ್ಫುಲ್ ವೆಪನ್ ವರ್ಲ್ಡ್ ಸರ್, ವರ್ಲ್ಡಲ್ಲ ನಿಮಗೆ ನಿಮ್ಮ ಬದುಕು ನಿಂತಿರೋದೇ ಅದ್ರ ಮೇಲೆ. ಹೌದು ಸರ್, ನೀವು ಸರ್ ನಿಮ್ಮ ನನ್ನ ಗನ್ ಇಟ್ಕೊಂಡ್ರೆ ಎಷ್ಟೊತ್ತು ಗಂಟೆ ಎದುರ್ತೀರಾ ಸರ್? ಅದೇ ನಾನು ಕೈ ಮುಗಿದು ನಿಮ್ಗೆ ಕೇಳ್ಕೊಂಡ್ರೆ ಏ ಬಿಡಾಯ ಕಲ್ಲೇ ಕರ್ಗುತ್ತಂತೆ ಕಣ್ಣೀರಿಗೆ. ಇದನ್ನು ಯಾರಿಗೂ ಯಾಕೆ ಅರ್ಥ? ನಾಯಿಗನ್ ಸಿನಿಮಾಕ್ಕಿಂತ ಬೇಕಾ ಮತ್ತೆ ಸೆಂಟಿಮೆಂಟು? ಒಂದು ಆಕ್ಷನ್ ಓರಿಯೆಂಟೆಡ್ ಸಿನಿಮಾ, ಭೂಗತ ದೊರೆಯ ಸಿನಿಮಾ, ಆದರೆ ಕೊನೆಗೂ ವರ್ಕೌಟ್ ಆದದ್ದು ಯಾವುದು? ಸೆಂಟಿಮೆಂಟು. ಮೂಂದ್ರಂ ಪಿರೈ ಅವನ ಆ ಓಡು ಹೋಗಿ ಆ ತಲೆ ಹೊಡೆದು ಗಿರ್ಗಿರ್ಗಿರ್ ಕ್ಲೈಮ್ಯಾಕ್ಸು. ಸರ್ ನೀವು ನಿಂಬಲ್ಲ ಸರ್, ಅದರಲ್ಲಿರೋದು ಇಬ್ಬರೇ ಆರ್ಟಿಸ್ಟು ಸರ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವತ್ತು ಅಲ್ಲಿ ಅವರೇ ಪಾಪ ಬಾಲ ಮಹೇಂದ್ರ ಸರೇ ಮೊನ್ನೆ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಕಮ್ಮಿ ಜನ ಆರ್ಟಿಸ್ಟು ಅದು ಎಷ್ಟು ಇಂಪ್ಯಾಕ್ಟ್ ಆಯಿತು ಆಡಿಯನ್ಸ್ಗೆ ಅಂತ ಹೇಳ್ಬಿಟ್ಟು. ಅಷ್ಟು ಅದ್ಭುತವಾದ ಸಿನಿಮಾಗಳು ಸರ್. ಅದೇ ನೀವು ಅಬಲೇ ಹೇಳಿದ್ರಿ ಪುಟ್ಟಣ್ಣ ಸರ್ ಬಗ್ಗೆ, ಸಬ್ಜೆಕ್ಟ್ ಜೊತೆಯಲ್ಲಿ ಹಾಡುಗಳನ್ನ ಬರೆಸೋರು, ಅದು ಹಂಗೆ ಲಾಕ್ ಆಗೋದು ಸ್ಕ್ರೀನ್ ಪ್ಲೇ. ಹೌದು, ಆ ಫೀಲು ಇದು ಆ ವಿಜೃಂಭಣೆ ಇದೆಲ್ಲ ಏನು ಅತ್ಯದ್ಭುತ ಸರ್. ನಾನು ಹೇಳೋದು ಅದೇ ಸರ್, ಯಾವತ್ತೂ ಅಷ್ಟೇ ಸರ್, ಒಳ್ಳೆ ಸಾರಿ ಒಳ್ಳೆ ಸಿನಿಮಾ ಸೋತಿದ್ದ ಇತಿಹಾಸ ಇಲ್ಲ ಸರ್. ಆಪ್ತಮಿತ್ರ ಪಿಕ್ಚರ್ಗೆ ಸರ್ ಇದು ಹೋಗಲ್ಲ, ಇದೊಂದು ಫ್ಲಾಪ್ ಪಿಕ್ಚರು ಅಂತ ತುಂಬ ಜನ ಹೇಳಿದ್ದಾರೆ ಸರ್. ದ್ವಾರಕೀಶಣ್ಣ ತುಂಬ ಬೇಜಾರು ಮಾಡ್ಕೊಂಡ್ರಂತೆ, ಏನೇ ಇದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಗುರುಕಿರಣ್ ಒಬ್ಬರೇ ಸರ್ ಫಸ್ಟ್ ಹೇಳಿದ್ದು ಈ ಪಿಕ್ಚರ್ ದೊಡ್ಡಿಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಸೆಕೆಂಡ್ ಹೇಳಿದ್ದು ನಮ್ಮ ಚಿನ್ನೇಗೌಡರು, ಉದಯ ರಂಗ ಆಫೀಸಲ್ಲಿದ್ದಾರೆ ಸರ್. ದ್ವಾರಕೀಶಣ್ಣಿಗೆ ಯುಗಾದಿ ಹಬ್ಬ ದುಡ್ಡು ಕೊಟ್ಬಿಟ್ಟು ಹಣ ನೀವು ಧೈರ್ಯ ಹೋಗೋಗಿ ಏನೇ ಇಟ್ಟಾಗುತ್ತೆ ಅಂತ. ಒಂದು ವರ್ಷ ಓಡ್ತು ಸರ್ ಪಿಕ್ಚರು. ಇದೆ ಸರ್, ಸಿನಿಮಾನ ಜಡ್ಜ್ ಮಾಡೋಕ್ಕೆ ನಮ್ಮ ಕೈಲಿಲ್ಲ ಸರ್. ಫ್ಲಾಪ್ ನಮ್ಮ ಕೈಲಿದೆ, ಸಕ್ಸಸ್ ಬಂದು ಪಬ್ಲಿಕ್ ಕೈಲಿದೆ. ಒಳ್ಳೆ ಸಿನಿಮಾ ಕೊಟ್ಟು ಆ ಸಕ್ಸಸ್ನ ನಾವು ಇಸ್ಕೋಬೇಕು, ಅದನ್ನು ನಾವು ಗೌರವಿಸ್ಬೇಕು. ಇದು ನನ್ನ ಥಿಯರಿ ಸರ್ ಅಷ್ಟು.